तहशीलदार ಒಬ್ಬರು ಸೂರ್ಯ ಗ್ರಹಣದ ಸಂದರ್ಭದಲ್ಲಿ ಪಟ್ಟಣದಲ್ಲಿ ಸೈಕಲ್ ತುಳಿದು ಪಟ್ಟಣದ ರಸ್ತೆಗಳಲ್ಲಿ ಸಂಚರಿಸಿ ಸೂರ್ಯ ಗ್ರಹಣ ಸಂದರ್ಭದಲ್ಲಿ ಜನರು ಮೂಢನಂಬಿಕೆಗಳಿಗೆ ಒಳಗಾಗಬಾರದು ಅನ್ನೋ ಕುರಿತು ಜಾಗೃತಿಯನ್ನು ಮೂಡಿಸಿದ್ದಾರೆ। ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಹಶೀಲ್ದಾರ್ ದಯಾನಂದ ಜಾಗೃತಿ ಮೂಡಿಸಿದ್ದಾರೆ। ಗ್ರಹಣ ಆರಂಭವಾದ ನಂತರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಹಾಗೂ ಬಂಗಾರಪೇಟೆಯ ಹಲವು ಬಡಾವಣೆಗಳಲ್ಲಿ ಸೈಕಲ್ನಲ್ಲಿ ಸಂಚಾರ ಮಾಡಿ ಸೈಕಲ್ನಲ್ಲಿ ಗ್ರಹಣ ಕುರಿತು ಜಾಗೃತಿ ಮೂಡಿಸುವಂತ ಬೋರ್ಡ್ ಹಾಕೊಂಡು ಓಡಾಡೋ ಮೂಲಕ ತಮ್ಮ ಸಾಮಾಜಿಕ ಕಳಕಳಿಯನ್ನ ಮೆರೆದಿದ್ದಾರೆ। ನಿನ್ನ ಎಲ್ಲಿ ಬರ್ತಾರೆ ಅಲ್ಲಿ ನಡಿ ಜನ ಎಲ್ಲಿ ಇರ್ತಾರೆ ಸುಮ್ಮನೆ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಇನ್ನೊಂದು ಮಾತಿದೆ ಫೇಮಸ್ ಸೇಯಿಂಗ್ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ। ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂದ್ರೆ ಅಜ್ಞಾನವೇ ಪರಮ ಸುಖ ಅಂತ। ಈಗ ನೋಡಿ ನಾವು ಆ ವರ್ಗದ ಜನ ಅಲ್ಲಿ ಕೂತಿದ್ರು ನಾಲ್ಕೈದು ಜನ ದೇ ಆರ್ ಲೀಸ್ಟ್ ಬಾದರ್ಡ್ इंडिया पाकिस्तान युद्ध आयता तले कड़कोल अमेरिकन अध्यक्ष चेंज आ तले कड़कोल भारत मुख्यमंत्री चेंज आ तले कड़कोल ಬಂಗಾರಪೇಟೆಯಲ್ಲಿ ಏನೋ ತೊಂದರೆ ಆಯ್ತಾ तले कड़कोल और ಇದಿರುತ್ತೆ ನೀಟಾಗಿ ಒಂದು ದಿನಚರಿ ಇರುತ್ತೆ ಬೆಳಗ್ಗೆ ಎದ್ದು ಹೇಳ್ತಾರೆ ಇನ್ನೊಂದು ಸಲ ಹೋಗ್ತಾರೆ ಕೆಲಸ ಕಾರ್ಯ ಅವತ್ತು ಮಾಡ್ತಾರೆ ಕುಡಿತಾರೆ ಊಟ ಮಾಡ್ತಾರೆ ಮಲಗ್ತಾರೆ ಒಂದು ಸೀಮಿತ ದಿನಚರಿ ಇರುತ್ತೆ ಅಷ್ಟೇ ಮಾಡ್ತಾರೆ ಬದುಕಿನಾದಿ ಅಂತ ಅದಕ್ಕೆ ನಾನು ಹೇಳಿದ್ದು ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಜ್ಞಾನ ಪರಮ ಸುಖ ವಿಚಾರದಲ್ಲಿ ಅದಕ್ಕೆ ತನ್ನದೇ ಆದ ಕಿತ್ತಿ ಪಿಟ್ಟಿಗಳು ಇದ್ದಾವೆ ಅದೇ ನಾನು ಪರಮ ಸತ್ಯ ಅಂತ ಹೇಳಲ್ಲ ಬಟ್ ಅದು ಒಂದು ರೀತಿ ಇತ್ತು ನಾನು ಅವನೇ ಪಡೆದು ಯಾವುದೇ ಲೋಕದ ಜಂಜಾಟಕ್ಕೆ ಹೋಗದೆ ಅತಿ ಹೆಚ್ಚು ತಿಳ್ಕೊಳ್ಳದೆ ಒಟ್ಟಾರೆಯಾಗಿ ನೆನ್ನೆಯ ಸೂರ್ಯ ಗ್ರಹಣ ಬಹಳಷ್ಟು ವಿಶೇಷತೆಗಳಿಗೆ ಸಾಕ್ಷಿ ಆಯಿತು। ಯಾಕಂತಂದ್ರೆ ಪರ ವಿರೋಧ ಪ್ರತಿ ಬಾರಿ ಕೂಡ ಇದ್ದೇ ಇರುತ್ತೆ। ಸೂರ್ಯ ಗ್ರಹಣವನ್ನ ಆಚರಣೆ ಮಾಡೋರು ಮೂಢನಂಬಿಕೆಗೆ ಒಳಗಾಗೋರು ಒಂದು ಕಡೆ ಪೂಜೆ ಜಪ ತಪಗಳು ಅಂತ ಒಂದು ಕಡೆ ಮತ್ತೊಂದು ಕಡೆ ದೇವಸ್ಥಾನಗಳ ಬಾಗಿಲು ಹಾಕಿರ್ತಾರೆ। ಗ್ರಹಣ ಮುಗಿದ ನಂತರದಲ್ಲಿ ದೇವಸ್ಥಾನದ ಬಾಗಿಲು ತೆಗೆದು ಸ್ವಚ್ಛತಾ ಕಾರ್ಯ ಮಾಡಿ ದೇವರ ದರ್ಶನಕ್ಕೆ ಅನುವು ಮಾಡ್ಕೊಡ್ತಾರೆ। ಮತ್ತೊಂದು ಕಡೆ ವಿಚಾರವಾದಿಗಳು ಗ್ರಹಣ ಅನ್ನೋದೆಲ್ಲ ಮೂಢನಂಬಿಕೆ ಸೋ ನಿಮ್ಮ ನಿಮ್ಮ ಕೆಲಸಗಳಲ್ಲಿ ತೊಡಗಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಾರೆ। ಅದೇ ರೀತಿಯಾಗಿ ತಹಶೀಲ್ದಾರ್ ಕೂಡ ಒಬ್ಬರು ಇದೇ ರೀತಿಯಾಗಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಿದ್ರು। ಅನೇಕ ಕಡೆ ಬೇರೆ ಬೇರೆ ರೀತಿಯಲ್ಲಿ ಮೂಢನಂಬಿಕೆಗೆ ತೆರೆ ಎಳೆಯಿರಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಜನ ಮುಂದಾದ್ರು।